ಕರಪದಾಭ್ಯ ಮೋಕ್ಷಮಾಲಾಕ ಮಂಡಲು ದೇವಿ ಪ್ರಸೀದೂಮಯಿ ಬ್ರಹ್ಮಚಾರಾಣ್ಯ ಅಂತ ಇಂದು ನವರಾತ್ರಿಯ ಎರಡನೆಯ ದಿನ ಅಂದರೆ ನವಶಕ್ತಿಗಳಲ್ಲಿ ಒಂದಾದಂತಹ ದೇವಿಯನ್ನು ಎರಡನೆಯ ಸ್ವರೂಪವು ಬ್ರಹ್ಮಚಾರಿಣಿ ಎಂಬುದಾಗಿರುತ್ತದೆ ಇಂದು ಬ್ರಹ್ಮಚಾರಿಣಿ ಸ್ವರೂಪದ ದೇವಿಯನ್ನು ನಾವು ಇಂದು ಆರಾಧನೆಯನ್ನು ಮಾಡುವಂಥದ್ದು ಕ್ರಮವಾಗಿರುತ್ತದೆ ಇಲ್ಲಿ ಬ್ರಹ್ಮ ಎಂಬ ಶಬ್ದದ ಅರ್ಥ ತಪಸ್ಸು ಇದಕ್ಕೆ ಒಂದು ವಿಶೇಷವಾದಂಥ ಉಪಮೇವೇ ಅಲ್ಲಿ ತಪಸ್ಸು ಎಂಬುದಾಗಿರುತ್ತದೆ ಹಾಗೆ ಬ್ರಹ್ಮಚಾರಣಿ ಅರ್ಥಾತ್ ತಪಸ್ಸಿನ ಚಾರಿಣಿ ತಪಸ್ಸನ್ನು ಆಚರಿಸುವವಳು ಎಂಬುದಾಗಿ ಅರ್ಥ ಆಗಿರುತ್ತದೆ ಹಾಗೆ ದೇವಸ್ತತ್ವ ತಪೋಬ್ರಹ್ಮ ವೇದ ಮತ್ತು ತಪಸ್ಸು ಬ್ರಹ್ಮ ಶಬ್ದದ ಅರ್ಥವಾಗಿ ಇರುತ್ತದೆ ಬ್ರಹ್ಮಚಾರಿಣಿ ದೇವಿಯ ಸ್ವರೂಪವು ಪೂರ್ಣವಾದಂತಹ ಜ್ಯೋತಿರ್ಮಯವಾಗಿರುತ್ತದೆ ಒಂದು ಜ್ಯೋತಿರ್ಪುಂಜವನ್ನು ನಾವು ಕಂಡರೆ ಹೇಗೆ ನಮಗೆ ಮನಸ್ಸಿಗೆ ಆ ಅನುಭವ ಬರ್ತದೋ ಹಾಗೆ ಈಕೆಯ ಸ್ವರೂಪವು ಕೂಡ ಅದೇ ತರನಾಗಿರುತ್ತದೆ ಹಾಗೂ ಈಕೆಯು ಅತ್ಯಂತ ಭವ್ಯವಾದಂಥ ಸ್ವರೂಪವಾಗಿದೆ ಇವಳ ಬಲ ಕೈಯಲ್ಲಿ ಕಮಂಡಲವನ್ನು ಇರುತ್ತದೆ ನವರಾತ್ರಿ ಆಚರಣೆಗೆ ಮಾಡುವವರು ಕಲಶ ಸ್ಥಾಪನೆಯನ್ನಾದರೂ ಮಾಡುವುದರಿಂದರೆ ಕಲಶ ಮೂಲಕ ಆ ದೇವಿಯನ್ನು ಆರಾಧನೆ ಮಾಡುವುದಿದ್ದರೆ ಅದಕ್ಕಾಗಿ ಶುದ್ಧವಾದಂತಹ ಮಣ್ಣಿನಿಂದ ಒಂದು ಯೋ ವೇದಿಕೆಯನ್ನು ರಚಿಸಿ ಪಂಚ ಪಲ್ಲವಗಳು ದೂರ್ವೆ ಫಲತಾಂಬೂಲ ಕುಂಕುಮ ದೀಪ ಮೊದಲಾದ ಸಾಮಗ್ರಿಗಳನ್ನು ನಾವು ಮೊದಲಾಗಿ ಸಿದ್ಧಪಡಿಸಿಕೊಳ್ಳಬೇಕು ಈ ಪೂಜೆಯಲ್ಲಿ ವಿಶೇಷತೆ ಅದು ಶುದ್ಧವಾದ ಮಣ್ಣಿನಿಂದ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡುವಂಥದ್ದು ಹಾಗೆ ಪೂಜಾ ಸಾಮಗ್ರಿಗಳನ್ನು ನಾವು ಮೊದಲೇ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಪ್ರಾತಕಾಲದಲ್ಲಿ ಅಭ್ಯಂಗ ಸ್ನಾನ ಮಾಡಿ ಅಭ್ಯಂಗ ಸ್ನಾನ ಅಂತ ಹೇಳುವಂಥದ್ದು ವಿಶೇಷ ಮೇಗೆ ಎಣ್ಣೆ ಇತ್ಯಾದಿಗಳನ್ನು ಹಚ್ಚಿಕೊಂಡು ಅಲ್ಲಿ ಬಿಸಿ ನೀರಿನ ಸ್ನಾನವೂ ಕೂಡ ಮಾಡಬಹುದು ಇದಕ್ಕೆ ನಾವು ಅಭ್ಯಂಗ ಸ್ನಾನ ಅಂತ ಹೇಳ್ತೇವೆ ಈ ಅಭ್ಯಂಗ ಸ್ನಾನವನ್ನು ಮಾಡಿ ಪುಂಡ್ರಗಳನ್ನು ಧರಿಸಿಕೊಂಡು ದೇವಿಗೆ ಆ ಮೂರು ನಾಮ ಅಂತೇಳುವಂಥದ್ದು ಪುಂಡ್ರಕ ಅಂತ ಹೇಳುವಂಥದ್ದು ಅವುಗಳನ್ನು ಧರಿಸಿಕೊಂಡು ಪವಿತ್ರವನ್ನು ಹಾಕಿಕೊಂಡು ಹತ್ತು ಗಳಿಗೆಗಳ ಮಧ್ಯದಲ್ಲಿ ಅಥವಾ ಅಭಿಜಿನ್ ಮುಹೂರ್ತದಲ್ಲಿ ಶರನ್ನವರಾತ್ರಿಯ ಮಹೋತ್ಸವ ಕರ್ಮ ಮಾಡುವುದಾಗಿ ಅಲ್ಲಿ ಸಂಕಲ್ಪವನ್ನು ಮಾಡಬೇಕು ಸುರೀಗೆ ನಾವು ಈ ನವರಾತ್ರಿಯನ್ನು ಆಚರಣೆ ಮಾಡ್ತೇವೆ ಈ ದೇವಿಯನ್ನು ಪೂಜೆ ಮಾಡ್ತೇವೆ ಅಂತ ಕೇಳಿ ಶಾಸ್ತ್ರೋಕ್ತವಾಗಿ ಅಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಅಲ್ಲಿ ಸ ಮಾಡಿದ ನಂತರ ಶ್ರೀ ಗಣಪತಿಯ ಪೂಜೆ ಯಾಕೆ ಮಾಡಬೇಕು ಗಣಪತಿಯ ಪೂಜೆ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಯಾಕಂದರೆ ನಮ್ಮ ಯಾವುದೇ ಕಾರ್ಯಕ್ರಮ ಇರಲಿ ಅದು ನಿರ್ವಿಘ್ನವಾಗಿ ನೆರವೇರಬೇಕಾದ್ರೆ ಗಣಪತಿಯ ಪ್ರಾರ್ಥನೆ ಅಂತ ಹೇಳುವಂಥದ್ದು ಅತ್ಯಂತ ಅವಶ್ಯಕ ಹಾಗೆ ಗಣಪತಿಯನ್ನು ಪ್ರಾರ್ಥಿಸಿಕೊಂಡು ಪುಣ್ಯಾಹ ವಾಚನ ಜಪ ಪಾರಾಯಣಗಳಿಗಾಗಿ ಸಂಕಲ್ಪ ಮಾಡಬೇಕು ಅದಕ್ಕೂ ಕೂಡ ಸಂಕಲ್ಪವನ್ನು ಮಾಡಿಕೊಂಡು ಪುಣ್ಯತೀರ್ಥಗಳ ಆವಾಹನೆ ವರುಣದೇವರ ಆರಾಧನೆ ಇತ್ಯಾದಿಗಳಿಂದ ಪೂಜಿತವಾದಂತಹ ಪೂರ್ಣಕುಂಭದ ಮೇಲೆ ಹಾಗೆ ಪೂರ್ಣಕುಂಭ ದೇವತೆಯ ಪ್ರತಿಮೆಯನ್ನು ಪ್ರತಿಷ್ಠೆ ಮಾಡಿ ಈಕೆಯನ್ನು ಪೂಜಿಸುವಂಥದ್ದು ಕ್ರಮ ಹಾಗೆ ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗ ಕ್ಷಮ ಶಿವಾದಾತ್ರಿ ಸ್ವಾಹ ಸ್ವ ನಮೋಸ್ತೇ ಅಂತ ಹೇಳಿ ಆಗಚ್ಚ ವರದೇ ದೇವಿ ಎಂಬಂತಹ ಮಾತಿನೊಂದಿಗೆ ಅಥವಾ ಮಂತ್ರದೊಂದಿಗೆ ಅಲ್ಲಿ ದೈತ್ಯ ದರ್ಪ ವಿಭೂಷಿಣಿ ಪೂಜಾಗ್ರಹಣ ಎಂಬುದಾಗಿ ಆರಾಧಿಸಿ ದೇವಿಯನ್ನು ಆಹ್ವಾನಿಸಿ ಈಕೆ ನಮಸ್ತೆ ಶಂಕರ ಪ್ರಿಯೆ ಎಂಬುದಾಗಿ ಆಕೆಯನ್ನು ನಾವು ಪೂಜಿಸುವಂಥದ್ದು ಈ ರೀತಿಯಾಗಿ ಆತನೆಯನ್ನು ಅರ್ಚನೆ ಮಾಡುವಂಥದ್ದು ಪುರುಷ ಸೂಕ್ತ ಸ್ತ್ರೀ ಸೂಕ್ತಗಳ ರುಕ್ಕುಗಳಿಂದ ಷೋಡಶೋಪಚಾರವಾದಂಥ ಪೂಜೆಯನ್ನು ಮಾಡಬೇಕು ಹಾಗೆ ಬಲಿದಾನ ಮಾಡುವಂಥ ಕ್ರಮವಿದ್ದರೆ ಕೆಲವರಲ್ಲಿ ಒಂದೊಂದು ರೀತಿಯಾದಂಥ ಕ್ರಮ ಇರ್ತದೆ ಈ ರೀತಿಯಾದಂತಹ ಕ್ರಮವಿದ್ದರೆ ಉದ್ದಿನಿಂದ ಮಾಡಿದ ಆಹಾರ ಅಥವಾ ಬೂದುಗುಂಬಳಕಾಯಿಯಿಂದ ಪ್ರತಿದಿನ ಅಥವಾ ಸಾಧ್ಯವಿದ್ದರೆ ಕೊನೆಯ ದಿನ ಬಲಿಯನ್ನು ನೀಡಬೇಕು ಇದು ಈಕೆಯನ್ನು ಪೂಜಿಸಬೇಕಾದರೆ ನಾವು ಮಾಡಬೇಕಾದಂಥ ಕ್ರಮಗಳು ಆಗಿರುತ್ತದೆ ಹಾಗಾಗಿ ಅಖಂಡ ದೀಪಕಂ ಕಂ ದೇವಿಯ ಪ್ರೀತೆಯೇ ನವರಾತ್ರಕಂ ಉಜ್ವಾಲೆಯದ ಹೋರಾತ್ರ ಮೇಕಚಿತ್ತೋದ್ರತ ಮೃತ ಅಂತ ಶ್ರೀದೇವಿಗೆ ಅಖಂಡವಾದಂಥ ನಂದಾದೀಪವನ್ನು ಮೇಲಿನ ಶ್ಲೋಕವನ್ನು ಹೇಳಿಕೊಂಡು ಪ್ರತಿಷ್ಠೆ ಮಾಡಿ ದೀಪ ಬೆಳಗಿಸಬೇಕು ಅಖಂಡ ನಂದಾದೀಪ ಅಂದರೆ ಇಂದು ಹಚ್ಚಿದ ದೀಪ ಅಂತೇಳುವಂಥದ್ದು ನವರಾತ್ರಿ ಅಂದರೆ ಪೂಜೆ ಎಲ್ಲವೂ ಮುಗಿಯುವ ತನಕ ಅದೇ ದೀಪ ಅಲ್ಲಿ ಪ್ರಜ್ವಲನಗೊಳ್ತಾ ಇರಬೇಕು ಇದು ವಿಶೇಷವಾದಂತಹ ಒಂದು ಪ್ರಕ್ರಿಯೆ ಹಾಗೆ ಮುಖ್ಯವಾಗಿ ಬೆಳಗಿಸಬೇಕು ಯಾರಿಗಾದರೂ ಶಕ್ತಿ ಇದ್ದವರು ಸಾಧ್ಯ ಬಿದ್ದವರು ಚಂಡಿ ಸಪ್ತಶತಿ ನಾರಾಯಣ ಹೃದಯ ಲಕ್ಷ್ಮೀ ಹೃದಯ ಇತ್ಯಾದಿ ಪಾರಾಯಣಗಳನ್ನು ಮಾಡುವುದಾಗಿ ಸಂಕಲ್ಪ ಮಾಡಿಕೊಂಡು ಮುಂದಕ್ಕೆ ಅಲ್ಲಿ ನಾರಾಯಣ ನರೋತ್ತಮನಾದಂತಹ ಶ್ರೀ ಸರಸ್ವತೀ ದೇವಿ ಮತ್ತು ಶ್ರೀ ವ್ಯಾಸ ಮಹರ್ಷಿಗಳ ಪೂಜೆಯಿಂದ ಈ ಪೂಜೆಯನ್ನು ಅಲ್ಲಿ ಆರಂಭಿಸಬೇಕು ಆರಂಭ ಮತ್ತು ಅಂತ್ಯಗಳಲ್ಲಿ ಪ್ರಣವವನ್ನು ಉಚ್ಚರಿಸಬೇಕು ನಾರಾಯಣದ ಗ್ರಂಥವನ್ನು ಮುಖ್ಯವಾಗಿ ಕೈಯಲ್ಲಿ ಹಿಡಿದುಕೊಳ್ಳದೆ ವ್ಯಾಸಪೀಠದಲ್ಲಿ ಇರಿಸಿಕೊಳ್ಬೇಕು ವ್ಯಾಸಪೀಠನ ನಾವೀಗ ಎದುರುಗಡೆಯಲ್ಲಿ ಇಟ್ಟುಕೊಂಡದ್ದು ಇದು ವ್ಯಾಸಪೀಠ ಹಾಗೆ ಅದನ್ನು ಕೈಯಲ್ಲಿ ಇಟ್ಟುಕೊಳ್ಳದೆ ಈ ರೀತಿಯಾಗಿ ವ್ಯಾಸಪೀಠದಲ್ಲಿ ಅದನ್ನು ಇಟ್ಟುಕೊಳ್ಳಬೇಕು ಹಾಗೆ ಅಧ್ಯಾಯದ ಮಧ್ಯದಲ್ಲಿ ಪಾರಾಯಣ ನಿಲ್ಲಿಸಬಾರದು ಒಮ್ಮೆ ನಾವು ಪಾರಾಯಣವನ್ನು ಪ್ರಾರಂಭ ಮಾಡಿತು ಅಂತಾದರೆ ಅದನ್ನು ಸಂಪೂರ್ಣವಾಗಿ ಮುಗಿಸಿಯೇ ಅಲ್ಲಿ ನಿಲ್ಲಿಸುವಂಥದ್ದು ಹಾಗೆ ಸ್ಪಷ್ಟವಾದ ಉಚ್ಚಾರಣೆಯೊಡನೆ ರಸಭಾವ ಸ್ವರ ಸಹಿತವಾಗಿ ನಾರಾಯಣ ಪ್ರ ಅಲ್ಲಿ ಪಾರಾಯಣ ಮಾಡಬೇಕು ಇಲ್ಲದಿದ್ದರೆ ಏನಾದರೂ ಲೋಪದೋಷಗಳು ಉಂಟಾಗಿ ಅದಕ್ಕೆ ಅರ್ಥ ಇಲ್ಲ ಅಂತೇಳುವಂಥ ವಿಚಾರ ಬರ್ತದೆ ಭಕ್ತಿಯಿಂದ ಅದರ ಶ್ರವಣವನ್ನು ಮಾಡಬೇಕು ಅದನ್ನು ಪಾರಾಯಣ ಮಾಡಲಿಕ್ಕೆ ಯಾರಿಗೆ ಸಾಧ್ಯ ಇಲ್ವೋ ಅವರು ಎದುರುಗಡೆಯಲ್ಲಿ ಕುಳಿತು ಭಕ್ತಿಯಿಂದ ಅದನ್ನು ಕೇಳಬೇಕು ಶ್ರವಣ ಮಾಡಬೇಕು ಅದೇ ರೀತಿ ಕುಮಾರಿ ಪೂಜೆಯನ್ನು ಮಾಡಬೇಕು ಇದೆಲ್ಲವೂ ಪಾರಾಯಣಗಳು ಇತ್ಯಾದಿಗಳು ಮೇಲೆ ಕುಮಾರಿಯರನ್ನು ಪೂಜಿಸುವಂಥದ್ದು ಕ್ರಮ ಹಾಗೆ ತ್ರಿಮೂರ್ತಿ ಕಲ್ಯಾಣಿ ರೋಹಿಣಿ ಕಾಳಿ ಚಂಡಿಕಾ ಶಾಂಬವಿ ದುರ್ಗ ಇಂತಹ ದೇವತೆಗಳನ್ನು ಅಲ್ಲಿ ಮುಖ್ಯವಾಗಿ ಅಲ್ಲಿ ತ್ರಿಮೂರ್ತಿಗಳನ್ನು ನಾವು ಮನಸ್ಸಿನಲ್ಲಿ ಪ್ರಥಮವಾಗಿ ಧ್ಯಾನ ಮಾಡುವಂಥದ್ದು ಮುಖ್ಯ ಯಾಕಂದರೆ ಅವರು ಬಹಳ ಶಕ್ತಿವಂತರು ಹಾಗೆ ಈ ರೀತಿಯಾಗಿ ದೇವತೆಗಳನ್ನು ಒಂಬತ್ತು ದೇ ದೇವಿ ನಾಮಗಳನ್ನು ಆವಾಹನಿಸಿ ಪೂಜೆ ಮಾಡಬೇಕು ನಾವಲ್ಲಿ ಕನ್ನಿಕೆಯರನ್ನು ಕುರಿಸಿ ಎಲ್ಲರೂ ಕೂಡ ಆ ದೇವಿಯರು ಎಂಬಂತಹ ಒಂದು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದೇ ರೀತಿಯಾದಂತಹ ವಿಚಾರವು ನಮ್ಮ ಮನಸ್ಸಿನಲ್ಲಿ ನೆಲೆಗೊಂಡಾಗ ಆ ದೇವರನ್ನು ಪೂಜಿಸಲಿಕ್ಕೆ ಸಾಧ್ಯ ಉಂಟು ಹಾಗೆ ಸಾಧ್ಯ ಬಿದ್ದವರು ಭವಾನಿ ಸಹಸ್ರನಾಮಗಳಿಂದ ಈ ವಿಚಾರಗಳನ್ನು ಸಹಸ್ರನಾಮವನ್ನು ಅಲ್ಲಿ ಹೇಳಬಹುದು ನವರಾತ್ರಿ ಪೂಜೆಗೆ ಒಂದು ವೇಳೆ ಅಶೌಚ ಬಂದರೆ ಯಾಕಂದರೆ ಮನುಷ್ಯನಿಗೆ ಯಾವುದೋ ರೀತಿಯಿಂದ ಹುಟ್ಟು ಸಾವು ಅಂತ ಹೇಳುವಂಥದ್ದು ಮನುಷ್ಯನ ಸಂಸಾರದಲ್ಲಿ ಅದು ನಿರಂತರವಾಗಿ ಇರುವಂಥ ಪ್ರಕ್ರಿಯೆ ಈ ಸಂದರ್ಭದಲ್ಲಿ ಇಂತಹ ಅಶೌಚಗಳು ಏನಾದರೂ ಮನುಷ್ಯನಿಗೆ ಬಂದರೆ ಇತರರಿಂದ ಈ ಪೂಜೆಯನ್ನು ನಾವು ಮಾಡಿಸಬಹುದು ಮೊದಲೇ ನವರಾತ್ರಿ ಪ್ರಾರಂಭವಾಗುವ ಮೊದಲೇ ನಮಗೇನಾದ್ರೂ ಅಶೌಚ ಬಂದರೆ ನಾವು ಪ್ರತಿ ವರ್ಷವೂ ನವರಾತ್ರಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದರೆ ನಾವು ಬೇರೆಯವರ ಮೂಲಕ ಈ ಪೂಜೆಯನ್ನು ಮಾಡಿಸಬೇಕು ಈ ಪೂಜೆಯನ್ನು ಎಂದು ನಿಲ್ಲಿಸಲಿಕ್ಕೆ ಬಾರದು ಹಾಗಾದರೆ ವೃತವನ್ನು ಆರಂಭಿಸದ ಮೇಲೆ ನಾವು ವ್ರತ ಪ್ರಾರಂಭ ಮಾಡ್ತೇವೆ ಈಗ ಒಂದು ನಿನ್ನೆಯ ದಿನ ಮುಗಿಯಿತು ಇವತ್ತು ಎರಡನೆಯ ದಿನ ನಾವು ಈ ಪೂಜೆಯನ್ನು ಮಾಡ್ತೇವೆ ಇಂದಿನ ದಿನ ಏನಾದರೂ ಇಂತಹ ಅಶೌಚಗಳು ಬಂದರೆ ಪೂಜೆ ಪ್ರಾರಂಭಿಸಿದ ಮೇಲೆ ಬಂತು ಅಂತಾದರೆ ಮಧ್ಯೆ ಅಶೌಚವು ಬಂದರೂ ಕೂಡ ಅವರೇ ಅದನ್ನು ಪೂರ್ಣಗೊಳಿಸಬೇಕೆಂಬುದು ಶಾಸ್ತ್ರ ಕೆಲವರಿಗೆ ಗೊತ್ತಿರುವುದಿಲ್ಲ ಅಯ್ಯೋ ನನಗೆ ಅಶೌಚ ಬಂತು ಅಂತ ಹಾಗಾದರೆ ನಾವು ಯಾವಾಗ ನಮಗೆ ನಾವು ಪ್ರಾರಂಭ ಮಾಡಿತು ಆಮೇಲೆ ಈ ಅಶೌಚ ಅಂತ ಹೇಳುವಂಥದ್ದಿಲ್ಲ ಯಾಕಂದರೆ ನಾವು ಆ ದೇವಿಯ ಭಕ್ತಿಯ ಒಂದು ಬಲೆಯೊಳಗೆ ಭಕ್ತಿಯ ಒಂದು ಆವರಣದೊಳಗೆ ನಾವು ಸೇರಿಕೊಂಡಾಗಿದೆ ಆಗಿದೆ ಮತ್ತು ನಮಗೆ ಯಾವುದೇ ರೀತಿಯಾದಂಥ ಅಶೌಚ ಅಂತ ಹೇಳುವಂಥದ್ದು ಇಲ್ಲ ಈ ನವರಾತ್ರಿ ಮುಗಿಯುವವರೆಗೂ ಕೂಡ ಅವರು ಆ ದೇವಿಯನ್ನು ಆರಾಧಿಸಲಿಕ್ಕೆ ಈ ರೀತಿಯಾದಂಥ ತೊಂದರೆಗಳು ಅವರನ್ನು ಬಾಧಿಸುವುದಿಲ್ಲ ದ್ವಿತೀಯ ಬ್ರಹ್ಮಚಾರಿಣಿ ನವರಾತ್ರಿಯ ಎರಡನೇ ದಿನ ದೇವಿಯ ಆರಾಧನೆಯ ಸ್ವರೂಪ ಬ್ರಹ್ಮಚಾರಿಣಿ ಅಶ್ವಯುಜ ಮಾಸದ ಶುಕ್ಲಪಕ್ಷದ ದ್ವಿತೀಯ ಬಿದಿಗೆ ಎಂದು ತಿಥಿಯಂದು ಹಾಗೆ ಬ್ರಹ್ಮಚಾರಿಣಿ ಸ್ವರೂಪಳಾದಂತಹ ದುರ್ಗೆಯನ್ನು ಆರಾಧಿಸಬೇಕು ಬ್ರಹ್ಮ ಅಂದರೆ ಬ್ರಹ್ಮಾಂಡ ಈ ದಿನ ಬ್ರಹ್ಮಾಂಡವನ್ನು ತಿಳಿದುಕೊಳ್ಳುವ ಸಂದರ್ಭ ಬ್ರಹ್ಮಾಂಡ ಅಂದರೆ ಏನು ಅದರ ವಿಚಾರ ಏನು ಇತ್ಯಾದಿಗಳನ್ನು ಕುರಿತು ಬಲ್ಲವರಿಂದ ತಿಳಿದುಕೊಳ್ಳುವಂಥ ಸಂದರ್ಭ ಸಾಮಾನ್ಯರಾದಂತಹ ನಾವು ಅಂದರೆ ಏನು ಅಂತ ತಿಳಿದು ನಡೆಯುವ ಸಂದರ್ಭ ನಾವೆಲ್ಲರೂ ಕೂಡ ಈ ವಿಚಾರವನ್ನು ನಾವು ತಿಳಿದುಕೊಳ್ಳಬೇಕು ತಿಳಿದು ಅದರಂತೆ ನಡೆಯುವಂಥ ಸಂದರ್ಭ ಚಾರಿಣಿ ಎಂದರೆ ಚಾರಿತ್ರ್ಯ ಇದು ಸಂಭಾವಿತ ಮನುಷ್ಯರಿಗೆ ಅತ್ಯಂತ ಅಗತ್ಯ ಈಗಿನ ಕಾಲದಲ್ಲಿ ಯಾರು ಎಲ್ಲರೂ ಕೂಡ ಹೀನರೆ ಹಾಗಿರುವಾಗ ಈ ಬ್ರಹ್ಮಚಾರಿಣಿ ಅಂತ ಹೇಳಿದ್ರೆ ನಾವು ಬ್ರಹ್ಮಾಂಡವನ್ನು ಕುರಿತು ಅಂದರೆ ನಾವು ಮುಖ್ಯವಾಗಿ ಭಗವಂತನನ್ನು ತಿಳಿದುಕೊಳ್ಬೇಕು ಚಾರಿಣಿ ಅಂದರೆ ನಾವು ಆದರ್ಶವನ್ನು ನಮ್ಮಲ್ಲಿ ಚಾರಿತ್ರ್ಯವನ್ನು ನಾವು ಕಾಪಾಡಿಕೊಳ್ಬೇಕು ಮನುಷ್ಯನ ಮುಖ್ಯ ವ್ಯಕ್ತಿತ್ವ ಅಂತ ಹೇಳುವಂಥದ್ದೇ ಆತ ಆತ ಶುದ್ಧ ಚಾರಿತ್ರ್ಯವನ್ನು ಹೊಂದಿದಾತ ಎಂಬುದೇ ಅಲ್ಲಿ ಬಹಳ ಮುಖ್ಯವಾದಂಥದ್ದಾಗುತ್ತದೆ ಅದನ್ನು ಉಳಿಸಿಕೊಳ್ಳುವಂಥದ್ದು ಇದನ್ನು ಇದಕ್ಕೆ ಇನ್ನೊಂದು ಅರ್ಥ ದೋಷ ಇಲ್ಲದವರು ಎಂಬುದು ಕೂಡ ಈ ಚಾರಿತ್ರ್ಯ ಅಂದ್ರೇನು ಅವನಲ್ಲಿ ಯಾವುದೇ ರೀತಿಯಾದಂಥ ದೋಷ ಇಲ್ಲ ಅವನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕೆಟ್ಟ ಗುಣಗಳನ್ನು ನಾವು ಹೆಕ್ಕುವಾಗಿ ಇಲ್ಲ ಅಂತ ಹೇಳುದು ಅದು ದೋಷ ಇಲ್ಲದವರು ಎಂಬುದು ರಾ ಹಾಗಾದರೆ ಯಾರು ಹಿಂದೆ ರಾಮ ಇದ್ದ ಕೃಷ್ಣ ಇದ್ದರು ಇವರೆಲ್ಲರೂ ಕೂಡ ವ್ಯಕ್ತಿತ್ವವನ್ನು ಉಳಿಸಿಕೊಂಡವರು ಸತ್ಯ ಹರಿಶ್ಚಂದ್ರ ನಂತರ ಇದ್ದವರು ಇವರೆಲ್ಲರೂ ಕೂಡ ಯಾ ಶುದ್ಧ ಚಾರಿತ್ರ್ಯವುಳ್ಳವರು ನಾವು ಉದಾಹರಣೆ ಕೊಡುವುದಾದರೆ ಅವರ ಹೆಸರನ್ನು ನಾವು ಉಲ್ಲೇಖ ಮಾಡ್ಬೋದು ಹಾಗೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಬ್ರಹ್ಮಚರ್ಯ ಇಂದ್ರಿಯ ನಿಗ್ರಹ ಅತ್ಯಂತ ಅಗತ್ಯ ಯಾಕಂದರೆ ಬ್ರಹ್ಮಚರ್ಯ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದ್ದು ಹಾಗೆ ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡಾಗೆ ಇದನ್ನೆಲ್ಲವನ್ನು ಸಾಧಿಸಿಕೊಳ್ಳಿಕ್ಕೆ ತನ್ಮೂಲಕ ನಮಗೆ ಸಾಧ್ಯವಾಗ್ತದೆ ಇಂದ್ರಿಯ ನಿಗ್ರಹ ಯಾಕೆ ಹೇಗೆ ಅಂದರೆ ವಿದ್ಯೆ ಸಿದ್ಧಿಸಿಕೊಳ್ಳಲು ನಾವು ಯಾಕೆ ಇಂದ್ರಿಯ ನಿಗ್ರಹ ಮಾಡಿಕೊಳ್ಬೇಕು ಅಂದರೆ ಇದರಿಂದ ನಾವು ನಮ್ಮ ಶ್ರೇಯಸ್ಸನ್ನು ಮಾಡಿಕೊಳ್ಳಿಕ್ಕೆ ವಿದ್ಯೆಯನ್ನು ಸಿದ್ಧಿಸಿಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗ್ತದೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಬರ್ತದೆ ನಾವೇನಾದರೂ ಒಂದು ಕೆಲಸ ಸಾಧನೆ ಸಾಧನೆಯ ಹಾದಿಯಲ್ಲಿ ಮುಳ್ಳುಗಳು ಮಾತ್ರವಲ್ಲ ಇಂತಹ ಅನೇಕ ಮೋಹಕಗಳು ಕೂಡ ಮನುಷ್ಯನಿಗೆ ಎದುರಾಗುತ್ತದೆ ಅದನ್ನು ಎದುರಿಸಿ ಗೆದ್ದವನೇ ಧೀರನೆನಿಸಿಕೊಳ್ತಾನೆ ಶೂರನೆನಿಸಿಕೊಳ್ತಾನೆ ಹಾಗೆ ಇಂದು ಕೂಡ ಈ ಸಂದರ್ಭದಲ್ಲಿ ಇದನ್ನು ಇಂದ್ರಿಯ ನಿಗ್ರಹಗಳನ್ನು ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ಯಶಸ್ಸು ಗಳಿಸಲು ಸಾಮಾಜಿಕ ಜೀವನದಲ್ಲಿ ಹೆಸರು ಗಳಿಸಲು ಧಾರ್ಮಿಕ ಮಾರ್ಗದರ್ಶಕರು ಇವಳ ಕೃಪೆಗೆ ಅವಶ್ಯಕವಾಗಿ ಪ್ರಾರ್ ಪಾತ್ರರಾಗಬೇಕು ಹಾಗಾದರೆ ನಾವು ಶುದ್ಧ ಚಾರಿತ್ರರಾಗಿದ್ದುಕೊಂಡು ಸಮಾಜದಲ್ಲಿ ಉನ್ನತ ವ್ಯಕ್ತಿಗಳಾಗಬೇಕು ಶ್ರೇಷ್ಠತೆಯನ್ನು ಸಾಧಿಸಬೇಕು ಎಂಬ ಆಶಯವುಳ್ಳವರು ಈ ದೇವಿಯನ್ನು ಇಂದು ಆರಾಧನೆ ಮಾಡಬೇಕು ಆಕೆಯ ಕೃಪೆಗೆ ಪಾತ್ರರಾಗಬೇಕು ಬ್ರಹ್ಮಚಾರಿಣಿ ಎಂದು ದೇವಿಯ ಸ್ವರೂಪದ ಕುರಿತು ನಾವು ಚಿಂತನೆಯನ್ನು ನಡೆಸುವುದಾದರೆ ಅಥವಾ ವೀಕ್ಷಕರಿಗೆ ಅದನ್ನು ಹೇಳುವುದಾದರೆ ಈಕೆ ತಪಸ್ಸುಗಳನ್ನು ಆಚರಿಸುವವಳು ಎಂದರ್ಥ ಬ್ರಹ್ಮಚಾರಿ ಅತಿ ತಪಸ್ಸನ್ನು ಆಚರಿಸಿದವಳು ವೇದಸ್ತತ್ವಂ ತಪೋ ಬ್ರಹ್ಮ ವೇದ ಮತ್ತು ತಪಸ್ಸು ಬ್ರಹ್ಮ ಶಬ್ದದ ಒಳ ಅರ್ಥವಾಗಿದೆ ಈಕೆಯ ಸ್ವರೂಪವು ಜ್ಯೋತಿರ್ಮಯ ಮತ್ತು ಅತ್ಯಂತ ಭವ್ಯವಾಗಿದೆ ಈ ದೇವಿಯ ತಪಸ್ಸಿನ ಅಂದರೆ ಚಾರಿಣಿ ಮತ್ತು ಇಂದ್ರಿಯಗಳನ್ನು ನಿಗ್ರಹಿಸಬಳು ಎಂಬಂತಹ ನಂಬಿಕೆ ಇದೆ ಅಂದರೆ ಶುದ್ಧ ಚಾರಿತ್ರ್ಯವನ್ನು ಕೊಡುವವಳು ಈಕೆ ಆಗಿದ್ದಾಳೆ ಅಂತಹ ನಂಬಿಕೆ ಎಲ್ಲರಲ್ಲೂ ಇರುತ್ತದೆ ಹಾಗೆಯೇ ಹೊಂದಾಣಿಕೆಯ ಮನೋಭಾವವನ್ನು ಇಲ್ಲಿ ಪ್ರತಿಪಾದಿಸುತ್ತೆ ಮನುಷ್ಯನ ಜೀವನದಲ್ಲಿ ಹೊಂದಾಣಿಕೆ ಅಂತ ಹೇಳುವಂಥದ್ದು ಬೇಕು ನನಗೆ ಸುಖವೇ ಬೇಕು ಅಂತೇಳಿ ಆತ ತಿಳ್ಕೊಂಡ್ರೆ ಆಗುವುದಿಲ್ಲ ಸುಖಸ್ಯ ನಂತರ ದುಃಖಂ ದುಃಖಸ್ಯ ನಂತರ ಸುಖಂ ಎರಡನ್ನೂ ನಾವು ಸಮಾನವಾಗಿ ತೆಗೆದುಕೊಳ್ಬೇಕು ಆ ಹೊಂದಾಣಿಕೆ ನಮ್ಮಲ್ಲಿ ಇದ್ದಾಗ ನಮಗೆ ಸುಖ ಬಂದರೂ ನಾವು ಅತ್ಯಂತ ಹೆಚ್ಚು ನಾವು ಸಂಭ್ರಮಿಸಬೇಕು ಅಂತಿಲ್ಲ ಅಥವಾ ದುಃಖ ಬಂದರೂ ನಾವು ತುಂಬ ದುಃಖ ಪಡಬೇಕು ಅಂತಲಿಲ್ಲ ಆ ಹೊಂದಾಣಿಕೆ ಅಂತ ಹೇಳುವಂಥದ್ದು ಜೀವನದಲ್ಲಿ ಇಟ್ಟುಕೊಂಡಾಗ ಅವನ ಜೀವನ ಅಂತ ಹೇಳುವಂಥದ್ದು ಅದು ಸುಖಮಯವಾಗಿಯೇ ನಡೀತದೆ ಆ ಸುಖ ಬಂದರೂ ಆತನಿಗೆ ಹೆಚ್ಚು ಕಷ್ಟ ಅಂತ ಅನ್ನಿಸುವುದಿಲ್ಲ ಹಾಗಾಗಿ ಇದಕ್ಕೆ ಹೊಂದಾಣಿಕೆಯ ಜೀವನ ಅಂತ ಇದಕ್ಕೆ ಹೆಚ್ಚಿನದಾದಂತಹ ಮಹತ್ವ ಅಂತ ಹೇಳುವಂಥದ್ದು ಇದೆ ಹಾಗೆ ದ್ವಿತೀಯ ಎನ್ನುವ ಸಂಖ್ಯೆ ಅದು ಮಹತ್ವವಿದೆ ಅದು ಮುಖ್ಯವಾಗಿ ದ್ವೈತ್ಯವನ್ನು ಹೇಳುವ ಮೂಲಕ ಜೀವಾತ್ಮ ಪರಮಾತ್ಮ ನಡುವಿನ ವಿಚಾರವನ್ನು ತಿಳಿಸುತ್ತದೆ ಧಾರ್ಮಿಕರಿಗೆ ಹಾಗೆ ಮುಖ್ಯವಾಗಿ ಪರಿಶುದ್ಧ ಜ್ಞಾನವನ್ನು ಅಲ್ಲಿ ನೀಡುತ್ತದೆ ಈ ದೇವಿಯನ್ನು ಆಚ ಅಂದರೆ ನಾವು ಆರಾಧಿಸುವುದರಿಂದ ಈಕೆ ತಪಸ್ಸನ್ನು ಆಚರಿಸಿ ಈಕೆಯೂ ಕೂಡ ವಿಶೇಷವಾದಂಥ ಸಾಧನೆ ಮಾಡಿದ್ದರಿಂದ ನಾವು ಕೂಡ ಅದರಂತೆಯೇ ನಮ್ಮ ಎಲ್ಲ ಲೋಪದೋಷಗಳನ್ನು ನಾವು ಕಳೆದು ನಾವು ಶುದ್ಧಾತ್ಮರಾಗಬೇಕು ಅಂತೇಳುವಂಥ ತಪಸ್ಸನ್ನು ಮಾಡುವುದೇ ಇಲ್ಲಿ ವಿಶೇಷವಾದಂಥದ್ದು ಮುಖ್ಯವಾಗಿ ಧಾರ್ಮಿಕರಿಗೆ ಪರಿಶುದ್ಧವಾದ ಜ್ಞಾನವನ್ನು ನೀಡುತ್ತದೆ ಬ್ರಹ್ಮಚಾರಿಣಿ ದೇವಿಯ ಅವತಾರದ ಹಿನ್ನೆಲೆಯೇನು ಇದನ್ನು ನಾವು ತಿಳಿದುಕೊಳ್ಳುವುದಾದರೆ ಹಿಂದೆ ಅಂದರೆ ಈ ದೇವಿ ತನ್ನ ಪೂರ್ವಜನ್ಮದಲ್ಲಿ ಪರ್ವತರಾಜನ ಮನೆಯಲ್ಲಿ ಜನಿಸಿರುತ್ತಾಳೆ ಹಾಗಾದರೆ ಪರ್ವತರಾಜನ ಮನೆಯಲ್ಲಿ ಜನಿಸುವ ಮುಂಚೆ ಈ ದಕ್ಷ ಯಜ್ಞ ಅಂತೇಳುವಂಥದ್ದು ಅಂದರೆ ದಕ್ಷ ಬ್ರಹ್ಮನು ಹಿಂದೆ ಒಂದು ಬಹಳ ವಿಶೇಷವಾದಂಥ ಯಜ್ಞವನ್ನು ಮಾಡಿರುತ್ತಾನೆ ಆ ಯಜ್ಞದಲ್ಲಿ ನಾವು ಸಾಮಾನ್ಯವಾಗಿ ಯಜ್ಞ ಅಂತ ಹೇಳಿದ್ರೆ ಏನು ಆ ಯಜ್ಞವನ್ನು ಮಾಡುವ ಮೂಲಕ ದೇವತೆಗಳಿಗೆ ಹವಿಸ್ಸನ್ನು ಅರ್ಪಿಸುವಂಥದ್ದು ದೇವತೆಗಳಿಗೆ ಹವಿಸ್ಸನ್ನು ಅರ್ಪಿಸಿದಾಗ ದೇವತೆಗಳು ಸಂತುಷ್ಟರಾಗಿ ನಮಗೆ ಬೇಕು ಬೇಕಾದಂಥ ನಮ್ಮ ಇಷ್ಟಾರ್ಥವನ್ನು ಪೂರೈಸುವಂಥದ್ದು ಇಂದ್ರನು ಸಂತುಷ್ಟನಾಗಿ ಕಾಲಕಾಲಕ್ಕೆ ಮಳೆಯನ್ನು ಸುರಿಸಿ ಬೆಳೆಯನ್ನು ಉಂಟು ಮಾಡಿ ಅಲ್ಲಿ ಸಮೃದ್ಧಿ ಅಲ್ಲಿ ಜನರಿಗೆ ದೊರಕುವಂಥದ್ದು ಹೀಗಿರುವಂಥ ಸಂದರ್ಭದಲ್ಲಿ ದಕ್ಷನು ಯಜ್ಞವನ್ನು ಮಾಡಿದಂಥ ಸಂದರ್ಭದಲ್ಲಿ ದಾಕ್ಷಾಣಿಯು ಕೂಡ ಅಲ್ಲಿ ಉಪಸ್ಥಿತಳಿರುವಂಥ ವೇದಿಕೆಯಲ್ಲಿ ಅಲ್ಲಿ ಯಾವಾಗ ಪರಮೇಶ್ವರನಿಗೆ ಅಲ್ಲಿ ಹವಿಸ್ಸನ್ನು ಅಲ್ಲಿ ಕುಳಿತಂತಹ ಪುರೋಹಿತರು ಅರ್ಪಿಸುವಂಥ ಸಂದರ್ಭದಲ್ಲಿ ಮುಂದಾದಾಗ ಇಲ್ಲಿ ದಕ್ಷಬ್ರಹ್ಮ ಅಲ್ಲಿ ತಡಿತಾನೆ ಶಿವನೊಬ್ಬನಿಗೆ ಅಲ್ಲಿ ಹವಿರ್ಭಾಗವನ್ನು ಕೊಡಬಾರದು ಅಲ್ಲಿ ಅಪಮಾನ ಉಂಟಾಗ್ತದೆ ಬೇರೆಯವರೆಲ್ಲ ನಗುವನ್ನು ಉಂಟು ಮಾಡುವಂಥದ್ದು ಅಪಹಾಸ್ಯ ಮಾಡುವಂಥದ್ದು ಅಲ್ಲೇ ಕುಳಿತಿದ್ದಂತಹ ಅಲ್ಲಿ ದಾಕ್ಷಾಯಣಿ ಅರ್ಥಾತ್ ಶಿವನ ಮಡದಿಗೆ ಇದರಿಂದ ಆಕೆ ಬಹಳಷ್ಟು ದುಃಖ ಕೊಳಕಾಗ್ತಾಳೆ ರೊಚ್ಚಿಗೇಳ್ತಾಳೆ ಈ ಕೋಪಗೊಂಡು ಆ ಯಜ್ಞವನ್ನು ಹಾಳು ಮಾಡುವಂಥ ದೃಷ್ಟಿಯಿಂದ ಆ ತನ್ನ ಪ್ರಾಣವನ್ನು ಬಿಡ್ತಾಳೆ ಹೀಗಾಗಿ ಮುಂದೆ ಆ ಯಜ್ಞ ಅಂತ ಹೇಳುವಂಥದ್ದು ಭಂಗ ಆಗ್ತದೆ ಹೀಗೆ ಮುಂದೆ ಅಲ್ಲಿ ಪರ್ವತ ಅಲ್ಲಿ ಈ ದೇವಿಯು ಪೂರ್ವ ಜನ್ಮದಲ್ಲಿ ಮತ್ತೆ ಪರ್ವತರಾಜನ ಮನೆಯಲ್ಲಿ ಆಕೆ ಜನಿಸಿರುತ್ತಾಳೆ ಆ ಯಜ್ಞದಲ್ಲಿ ತನ್ನ ಪ್ರಾಣಾಹುತಿಯನ್ನು ಮಾಡಿದ ನಂತರ ಪ್ರಾಣವನ್ನು ಕಳೆಕೊಂಡ ನಂತರ ಮತ್ತೆ ಅಲ್ಲಿ ಪರ್ವತರಾಜನ ಮನೆಯಲ್ಲಿ ಜನಿಸುತ್ತಾಳೆ ಶಿವನನ್ನು ಪಡೆಯಬೇಕೆಂಬಂತಹ ಇಚ್ಛೆಯಿಂದ ಅಲ್ಲಿ ಆಕೆ ತಪಸ್ಸನ್ನು ಆಚರಿಸುವಂಥದ್ದು ಹಿಂದೆ ಕೂಡ ಶಿವನನ್ನೇ ಆಕೆ ವಿವಾಹವಾಗಿದ್ಲು ಆಗ ದಾಕ್ಷಾಯಣಿ ಎಂಬಂಥ ಹೆಸರನ್ನು ಪಡ್ಕೊಂಡಿದ್ಲು ಈಗ ಮತ್ತೆ ಪುನಃ ಶಿವನೇ ತನಗೆ ಪತಿಯಾಗಬೇಕೆಂಬಂಥ ಕಾರಣದಿಂದ ಆ ಇಚ್ಛೆಯನ್ನೇ ಅವಳು ವ್ಯಕ್ತಪಡಿಸ್ತಾ ಇದ್ದಳು ಅದೇ ಅವಳ ಮುಖ್ಯ ಉದ್ದೇಶವೂ ಆಗಿತ್ತು ಆಗ ಹೇಗೆ ಪಡೆಕೊಳ್ಳುವುದು ಅತ್ಯಂತ ಶೀಘ್ರವಾಗಿ ಶಿವನು ನನಗೆ ಪತಿಯಾಗಬೇಕೆಂಬಂಥ ಇಚ್ಛೆ ಆಕೆಯಲ್ಲಿತ್ತು ಆಗ ತ್ರಿಲೋಕ ಸಂಚಾರಿಗಳಂಥ ಮಹಾನ್ ಜ್ಞಾನಿಗಳಾದಂಥ ನಾರದ ಮಹರ್ಷಿಗಳು ಹೇಳ್ತಾರೆ ನೀನು ಕಠಿಣವಾದಂಥ ತಪಸ್ಸನ್ನು ಶಿವನ ಕುರಿತು ಅಂದರೆ ನಾವು ಒಂದು ತಪಸ್ಸು ಮಾಡುವಾಗ ಅಲ್ಲಿ ಸಂಕಲ್ಪ ಮಾಡುವುದು ಅಂತಿದ್ದೆ ಯಾಕೆ ನಾನು ಈ ತಪಸ್ಸನ್ನು ಮಾಡಬೇಕು ಅಂತ ಹಾಗಾದರೆ ಪಾರ್ವತಿಯ ಉದ್ದೇಶ ಏನು ಮತ್ತೆ ಪುನಃ ಶಿವನೇ ತನ್ನ ಪತಿಯಾಗಬೇಕು ಅಂತೇಳುವಂಥ ಸಂಕಲ್ಪಪೂರ್ವಕವಾಗಿ ಕಠಿಣವಾದಂಥ ವಿಶೇಷವಾದಂಥ ತಪಸ್ಸನ್ನು ಆಚರಿಸಿ ಶಿವನನ್ನು ಒಲಿಸಿಕೊಳ್ಳುವುದೇ ಅಲ್ಲಿ ಮುಖ್ಯವಾದಂಥ ಉದ್ದೇಶ ಇದಕ್ಕೆ ನಾರದ ಮಹರ್ಷಿಗಳು ಕೂಡ ಅದೇ ಸೂಚನೆಯನ್ನು ಕೊಟ್ಟಂತ ಕಾರಣ ಅವರ ಸಲಹೆಯಂತೆ ದೇವತೆಯು ಸುಮಾರು ಒಂದು ಸಾವಿರ ವರ್ಷಗಳ ಕಾಲ ತಪಸ್ಸನ್ನು ಆಕೆ ಆಚರಿಸುತ್ತಾಳೆ ಶಿವನು ದರ್ಶನ ನೀಡದೇ ಇರಲು ಅಷ್ಟು ತಪಸ್ಸು ಮಾಡಿದರೂ ಶಿವನು ದರ್ಶನ ನೀಡದೇ ಇರಲು ಮತ್ತೆ ನೆಲದ ಮೇಲೆ ಬಿದ್ದಂತಹ ಒಣಗಿದ ಬಿಲ್ವ ಪತ್ರೆಗಳನ್ನು ಮಾತ್ರ ಸೇವಿಸುತ್ತಾಳೆ ನೋಡಿ ಎಷ್ಟು ಕಠಿಣತೆ ಅಂತೇಳು ಕೇವಲ ಒಣಗಿದ ಬಿಲ್ವ ಪತ್ರೆಗಳನ್ನು ಆಕೆ ಸೇವಿಸುತ್ತಾಳೆ ಅದಾದ ನಂತರ ಮತ್ತೆ ಪುನಃ ಕಠಿಣವಾದಂಥ ತಪಸ್ಸನ್ನು ಆಚರಿಸಲು ಆಕೆ ನಿರ್ಧರಿಸಿ ಉದ್ದೇಶಿಸಿ ಆ ತಾಯಿಗೆ ಅಲ್ಲಿ ಮುಖ್ಯವಾಗಿ ತರ ಒಣಗೆಲೆಯನ್ನು ಆಕೆ ತಿನ್ನುವುದರಿಂದ ಆಕೆಯನ್ನು ಜನರು ಅಪರ್ಣ ಅಂತ ಹೇಳಿ ಅಲ್ಲಿ ಕರೆಯುವಂಥದ್ದು ಈಕೆ ಈ ದೇವಿಯನ್ನು ಅಪರ್ಣ ಎಂಬುದಾಗಿಯೂ ಕೂಡ ಅಲ್ಲಿ ಕರೆಯುತ್ತಾರೆ ಹಾಗಾಗಿ ಮುಂದೆ ಆ ತಾಯಿ ಅಪರ್ಣ ಅಂತ ಹೆಸರಿನಿಂದ ಆಕೆ ಪ್ರಸಿದ್ಧಿಯನ್ನು ಕೂಡ ಅಲ್ಲಿ ಪಡೆಯುವಂಥದ್ದು ಇವಳ ತಪಸ್ಸನ್ನು ಕಂಡ ದೇವತೆಗಳು ಋಷಿ ಮುನಿಗಳು ಅಲ್ಲಿ ಗುಣಗಾನ ಮಾಡಿದರು ಕೊನೆಯಲ್ಲಿ ಬ್ರಹ್ಮದೇವನೇ ಈ ತಪಸ್ಸಿಗೆ ಮೆಚ್ಚಿಕೊಂಡು ಅಚ್ಚರಿಕೊಂಡು ಹೇ ದೇವಿ ನಿನ್ನಂತೆ ತಪಸ್ಸನ್ನು ಮಾಡಲಿಕ್ಕೆ ಸಾಮಾನ್ಯವಾಗಿ ಯಾರಿಂದಲೂ ಸಾಧ್ಯವಿಲ್ಲ ಹಾಗೆ ಮಾಡಿಯೂ ಇಲ್ಲ ನಿನ್ನ ಕಾಮನೆಯು ಸದ್ಯದಲ್ಲಿ ಆದಷ್ಟು ಬೇಗನೆ ನೆರವೇರುವುದು ನಿನಗೆ ಶಿವನು ಪತಿಯಾಗುವನು ಎಂಬುದು ಆತ ವರವನ್ನು ಕೊಡ್ತಾನೆ ಆಕೆಯ ತಪಸ್ಸಿಗೆ ಮೆಚ್ಚಿ ಶಿವನು ದೇವಿಯನ್ನು ತನ್ನ ಪತಿ ಪತ್ನಿಯನ್ನಾಗಿ ಅಂದರೆ ಸತಿಯನ್ನಾಗಿ ಅಲ್ಲಿ ಸ್ವೀಕಾರ ಮಾಡಿದಂತಹ ಕತೆ ನಾವು ಪುರಾಣಗಳಲ್ಲಿ ಬರ್ತದೆ ಹೀಗೆ ಈ ದೇವಿಯನ್ನು ಬಹಳ ಅಂದರೆ ಯಾಕೆ ಶಿವನು ಅಲ್ಲಿ ಈ ತಪಸ್ಸು ಅಂತ ಹೇಳುವಂಥದ್ದು ಬಹಳ ಕಠಿಣವಾದದ್ದು ಇಲ್ಲಿ ಶಿವನಾದರೂ ಕೂಡ ತಾನು ಆ ಪಾರ್ವತಿಯನ್ನು ವಿವಾಹವಾಗಬೇಕು ಅಂತ ನಿರ್ಧರಿಸಿದರೂ ಕೂಡ ಏಕಾಏಕಿಯಾಗಿ ಬಂದು ಆಕೆಯನ್ನು ವಿವಾಹ ಮಾಡಿಕೊಳ್ಳಿಲ್ಲ ಹಾಗಾದರೆ ಹೇಗೆ ವಿವಾಹ ಮಾಡಿಕೊಂಡ ಅಂದರೆ ಒಮ್ಮೆ ಈಕೆಯ ತಪಸ್ಸು ಎಷ್ಟು ತೀವ್ರತೆಯಲ್ಲಿದೆ ಎಂಬುದನ್ನು ಕೂಡ ಅರಿತುಕೊಳ್ಬೇಕು ಅಂತ ಆತನು ಕೂಡ ವೇಷವನ್ನು ಮರೆತು ಆಕೆಯ ಆ ಅಂತಸತ್ವವನ್ನು ಅಲ್ಲಿ ಪರೀಕ್ಷಿಸುವಂಥದ್ದು ಕೊನೆಗೆ ಪತ್ ಪ್ರತ್ಯಕ್ಷನಾಗಿ ಮತ್ತೆ ಪುನಃ ಪರ್ವತರಾಜನ ಬಳಿಗೆ ಹೋಗಿ ಪುನಃ ಯಾವ ರೀತಿ ವಿವಾಹ ಹೇಳುವಂಥದ್ದು ಕ್ರಮ ಪ್ರಕಾರವಾಗಿ ನಡೆಯಬೇಕು ಅದೇ ರೀತಿ ವಿವಾಹವಾಗುವಂಥದ್ದು ಅಲ್ಲಿ ನಾವು ಕಾಣ್ತೇವೆ ಅದಕ್ಕೆ ಕಾರಣಗಳು ಅನೇಕ ಅಂದರೆ ಈ ದಿನ ನಾವು ಈ ದೇವಿಯನ್ನು ಯಾವ ರೀತಿಯಾಗಿ ಪೂಜಿಸಬಹುದು ಈ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬಹುದು ಅಂದರೆ ಬ್ರಹ್ಮಚಾರಿಣಿ ದೇವಿಗೆ ಶ್ವೇತವರ್ಣದ ಸೀರೆ ಕುಪ್ಪಸ ತೊಡಿಸಿ ಬಿಳಿ ಬಣ್ಣದ ಹೂ ಅಕ್ಷತೆ ಗೆಜ್ಜೆ ವಸ್ತ್ರಗಳಿಂದ ಈ ದೇವಿಯನ್ನು ಅಷ್ಟೋತ್ತರಗಳಿಂದ ಪೂಜಿಸಬೇಕು ನೈವೇದ್ಯಕ್ಕೆ ಅನ್ನ ಮುಖ್ಯವಾಗಿ ಸಾಧ್ಯ ಇದ್ದರೆ ಮಾಡಲಿಕ್ಕೆ ಗೊತ್ತಿದ್ರೆ ಗಸಗಸೆ ಪಾಯಸ ಅತ್ಯಂತ ಶ್ರೇಷ್ಠವಾದದ್ದು ಶ್ರೀದೇವಿಗೆ ಮುಖ್ಯವಾಗಿ ಮಹೇಶ್ವರಿ ಅಲಂಕಾರವನ್ನು ಮಾಡಬೇಕು ಈ ದೇವಿಯನ್ನು ನಾವು ಶ್ರದ್ಧಾ ಭಕ್ತಿಗಿಂತ ಪೂಜೆ ಮಾಡಿದರೆ ಆ ಪೂಜಾ ಫಲ ಏನು ಅಂದರೆ ಈ ದೇವಿಯನ್ನು ಪೂಜಿಸುವುದರಿಂದ ಜ್ಞಾನ ವೈರಾಗ್ಯ ಸದಾಚಾರ ಸಂಯಮ ತಪಸ್ಸು ವೃದ್ಧಿಯಾಗುವುದು ಬ್ರಹ್ಮಜ್ಞಾನವು ಪ್ರಾಪ್ತಿಯಾಗುತ್ತದೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಇದು ಬಹಳ ಮುಖ್ಯ ಈಗಿನ ಕಾಲದಂತೂ ಯಾರಿಗೂ ಮನಸ್ಸಿಗೆ ಶಾಂತಿ ಅಂತ ಹೇಳುವಂಥದ್ದು ಇಲ್ಲ ಆದರೆ ಎರಡನೇ ದಿನ ಈ ದೇವಿಯನ್ನು ಪೂಜಿಸುವುದರಿಂದ ಶಾಂತಿ ನೆಮ್ಮದಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು ಮುಖ್ಯವಾಗಿ ಉತ್ತಮ ಆರೋಗ್ಯವನ್ನು ಈಕೆ ಕರುಣಿಸ್ತಾಳೆ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮಸ್ತಸ್ಯೆ ನಮಸ್ತೇ ನಮೋ ನಮಃ ಈ ಶ್ಲೋಕವನ್ನು ಹನ್ನೆರಡು ಬಾರಿ ನಾವು ಪಠಿಸುತ್ತಾ ಆಕೆಯನ್ನು ಪ್ರಾರ್ಥಿಸಿದರೆ ಈ ಬ್ರಹ್ಮಚಾರಣಿ ದೇವಿಯನ್ನು ನಮಸ್ಕರಿಸಿದರೆ ಮನಸ್ಸಿನ ಎಲ್ಲ ಕಾಮನೆಗಳನ್ನು ಈಡೇರುವುದು ಜಗದ್ಮಾತೆ ದುರ್ಗೆಯ ಅನುಗ್ರಹ ದೊರೆತರೆ ಅಂದರೆ ಈ ಮುಖ್ಯವಾಗಿ ಇದರಿಂದ ನಮಗೆ ವಿಶೇಷವಾದಂತಹ ಅನುಗ್ರಹ ಈ ದಿನ ನಮಗೆ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು ಹಾಗಾಗಿ ನಾವು ಇಂದು ಈ ದೇವಿಯನ್ನು ನಾವು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಈ ರೀತಿಯಾದಂಥ ಶ್ಲೋಕಗಳನ್ನು ಹೇಳುತ್ತ ಮುಖ್ಯವಾಗಿ ಈ ಕತೆಗಳನ್ನೆಲ್ಲ ನಾವು ಕೇಳಬೇಕು ಸತ್ಸಂಗವನ್ನು ಮಾಡಬೇಕು ಈ ನವರಾತ್ರಿಯ ಸಂದರ್ಭದಲ್ಲಿ ಸತ್ಸಂಗ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದಂಥ ಫಲ ಕೊಡ್ತದೆ ಸತ್ಸಂಗ ಅಂದರೆ ದೇವಿಯ ಕುರಿತು ಈ ರೀತಿಯಾದಂಥ ಪ್ರವಚನಗಳನ್ನು ಕೇಳುವಂಥದ್ದು ಸಪ್ತಶತಿ ಪಾರಾಯಣ ಮಾಡಿದಾಗ ನಮಗೆ ಅದನ್ನು ಮಾಡಲಿಕ್ಕಾಗದಿದ್ದಾಗ ಕೇಳುವಂಥದ್ದು ಪೂಜೆ ಪುನಸ್ಕಾರಗಳಲ್ಲಿ ಭಾಗವಹಿಸಿ ಆ ದೇವಿಯನ್ನು ನಾವು ಸಾಕ್ಷಾತ್ಕರಿಸಿಕೊಳ್ಬೋದು ಆಕೆಯ ಕೃಪೆಗೆ ಪಾತ್ರವಾಗುವುದು ನೀವು ಕೂಡ ಇದರಲ್ಲಿ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ಅರಿತು ಆದಷ್ಟು ನೀವು ಈ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗಿ ಆ ದೇವಿಯ ಕೃಪೆಗೆ ಪಾತ್ರರಾಗಿ ಎಂಬಂಥ ಮಾತಿನೊಂದಿಗೆ ಆ ದೇವಿಯ ಸರ್ವ ರೀತಿಯಾದಂತಹ ಒಂದು ಕೃಪೆ ನಿಮ್ಮೆಲ್ಲರ ಮೇಲೆ ಅಂತ ಆ ದೇವಿಯನ್ನು ಪ್ರಾರ್ಥಿಸುತ್ತಾ ವಿರಮಿಸ್ತಾ ಇದ್ದೇನೆ ಓಂ ತ